ನಂಬಿಕೆ ಆಗ್ತಿದ್ರೆ ಈ ಪಿ ಎಸ್ ಎಸ್ ಸ್ಕ್ಯಾಮಿನ ಹಣ ಕೊಟ್ಟವ್ರನ್ನ ಬ್ರೋಕರ್ಗಳನ್ನ ಸಣ್ಣ ಪುಟ್ಟ ಮೆಕಾಗಳನ್ನ ನರಿಗಳ ಸಣ್ಣ ಪುಟ್ಟ ನರಿಗಳನ್ನ ಹಿಡಿತಾ ಇದ್ದಾರೆ ಹೊರತು ಈ ದೊಡ್ಡ ಮಟ್ಟದಲ್ಲಿ ಈ ಹಣವನ್ನು ರಿಸೀವ್ ಮಾಡ್ಕೊಂಡಂಥವ್ರು ಮತ್ತು ಈ ಒಂದು ಪೂರ್ತಿ ಹಗರಣ ಎ ಡಿ ಜಿ ಪಿ ಅಮೃತ್ ಪಾಲ್ ಜೊತೆಯಲ್ಲಿ ಇದನ್ನು ಕವರ್ ಅಪ್ ಸ್ಟೋರಿ ಮಾಡಲಿಕ್ಕೆ ಹೊರಟಂಥ ಡಿ ಜಿ ಪಿ ಐ ಜಿ ಪಿ ಜೊತೆಯಲ್ಲಿ ಮಲ್ಲೇಶ್ವರಂನ ಅಶ್ವಥ್ ನಾರಾಯಣ ಅವರ ವಿಚಾರಗಳು ಇಲ್ಲೆಲ್ಲ ಬರ್ತಾ ಬಂದಿದ್ದುಂಟು. ಬಟ್ ಇವ್ರು ಯಾರಿಗೂ ಸಹ ಸಿ ಎ ಡಿ ಇದುವರೆಗೂ ನೋಟಿಸು ಕೊಟ್ಟಿಲ್ಲ. ಅದೇ ನೋಡಿ, ಒಬ್ಬ ಪ್ರಿಯಾಂಕಾ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ 5 ನೋಟಿಸ್ ಕೊಟ್ಟಿದ್ದಾರಂತೆ. ಈಗ ಇವ್ರಗಳ ಮೇಲೆ ಅನುಮಾನ ಇದೆ, ಇವ್ರಗಳಿಗೆ ನೋಟಿಸ್. ಆಮೇಲೆ ಇನ್ಫ್ಯಾಕ್ಟ್ ರವಿಡಿ ಚೆನ್ನ ಅವರು ಅಕ್ಯೂಸ್ ಜೊತೆ ಕೂತ್ಕೊಂಡಂಥ ಫೋಟೋಗಳು ಇದಾಗಿದೆ, ಅವ್ರಿಗೂ ಸಹ ಯಾವುದೇ ನೋಟಿಸನ್ನು ಕೊಡದೆ ಎಲ್ಲ ಒಂದು ಕಡೆ ಈ ಕೇಸನ್ನು ಮುಚ್ಚಾಕುವಂಥ ಅಥವಾ ದಿಕ್ತಪ್ಸುವಂಥ ಕೆಲಸವನ್ನು ಸಿ ಎ ಡಿ ಸರ್ಕಾರ ಮಾಡ್ತಾ ಇದೆಯಾ ಅನ್ನೋ ವಿಚಾರವನ್ನು ನಿಮಗೆ ತಿಳಿಸಿದ. ಇದರ ಜೊತೆಯಲ್ಲಿ ದೇರ್ ಇಸ್ ಆಲ್ಸೋ ಓಕೆ, ಇದು ಏನು ಐ ಥಿಂಕ್ ನಾಳೆ ಬ್ರೇಕ್ ಇನ್ಸ್ಪೆಕ್ಟರ್ ಅಕ್ರಮದ ಬಗ್ಗೆ ಸ್ಕ್ಯಾನ್ ಅಪಾಯಿಂಟ್ಮೆಂಟ್ ಅಕ್ರಮದ ಬಗ್ಗೆ ನಾಳೆ ಎ ಸಿ ಬಿಗೆ ಒಂದು 11 ಗಂಟೆ 11:30 ದೂರನಲ್ಲಿ ಕೊಡಲಾಗ್ತಾ ಇದೆ. 4 ಗಂಟೆಗೆ ನಾವು ನಮ್ಮ ವಕೀಲರ ಟೀಮು ಮಲ್ಲೇಶ್ವರಂದಲ್ಲಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಐ ಥಿಂಕ್ ನಮ್ಮ ಈ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ವಿ ಅಸ್ಟಿನ್ ಪ್ರೊಫೆಸರ್ ಬಗ್ಗೆ. ಅದರ ಬಗ್ಗೆ ಏನು ಡೆವಲಪ್ಮೆಂಟ್ ಆಗಿದೆ ಅಂತ ನಾಳೆ 4 ಗಂಟೆಗೆ ಮಲ್ಲೇಶ್ವರಂ ಠಾಣೆ ಮೋಸ್ಟ್ಲಿ ಬೆಳಗ್ಗೆ 11:30 ಎ ಸಿ ಬಿಗೆ ಬ್ರೇಕ್ ಇನ್ಸ್ಪೆಕ್ಟರ್ಗಳ ಅಪಾಯಿಂಟ್ಮೆಂಟಿನ ವಿರುದ್ಧ ಎ ಸಿ ಬಿಗೆ ದೂರನ್ನು ನಮ್ಮ ಟೀಮು ಮತ್ತು ಆಕಾಂಕ್ಷಿಗಳು ತಗೊಂಡು ಅದನ್ನು ಕೊಡ್ತಾ ಇದ್ದೀವಿ. ನಾಳೆ 4 ಗಂಟೆಗೆ ಮಲ್ಲೇಶ್ವರಂ ಪೊಲೀಸ್ ಠಾಣೆ. ಜೊತೆಯಲ್ಲೂ ಈ ಒಂದು ಪಿ ಎಸ್ ಐ ಸ್ಕ್ಯಾಮಿನ ಆಸ್ಪಿರೆಂಟ್ಸ್ ಏನಿದ್ದಾರೆ, ನೀವು ಯಾರು ಮಲಗಬಾರ್ದು, ನೀವು ಮಲ್ಕೊಂಡ್ರೆ ಸರ್ಕಾರ ದಿಕ್ ತಪ್ಪಿಸುತ್ತೆ. ಜೊತೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಏನಿದ್ದಾರೆ, ದಯಮಾಡಿ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ನೀವು ಪ್ರೊಟೆಸ್ಟ್ ಮತ್ತು ಇದರ ಬಗ್ಗೆ ಒಂದು ತನಿಖೆ ಮಾಡಲಿಕ್ಕೆ ಕೊಡಬೇಕು. ಜೊತೆಯಲ್ಲಿ ಬ್ರೇಕ್ ಇನ್ಸ್ಪೆಕ್ಟರ್ ವಿಚಾರವಾಗಿ ನಾಳೆ ಎ ಸಿ ಬಿನಲ್ಲಿ ಐ ಥಿಂಕ್ ದೂರು ದಾಖಲಾಗ್ತಾ ಇದೆ, ಅವರು ಸಹ ಪ್ರೊಟೆಸ್ಟ್ಗೆ ಬರೋಕ್ಕೆ ಎಲ್ಲ ಪ್ಲ್ಯಾನ್ಗಳು ನಡೀತಾ ಇದೆ. ಎಲ್ಲ ವಿಚಾರಗಳನ್ನು ತಿಳಿಸುತ್ತಾ ಇಲ್ಲಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಕ್ಯಾಮಿನಲ್ಲಿ ಅಪಾಯಿಂಟ್ಮೆಂಟ್ ಸ್ಕ್ಯಾಮಲ್ಲಿ ಮುಳುಗೋಗಿರೋ ಬೊಮ್ಮಾಯಿ ಸರ್ಕಾರ.